ನಾವು ಈಗಾಗಲೇ ನಿಮಗೆ ಕಾಕ ಶಕುನ, ಹಲ್ಲಿ ಬಗೆಗಿನ ಶಕುನಗಳ ಬಗ್ಗೆ ಹೇಳಿದ್ದೇವೆ. ಅದೇ ರೀತಿ ಬೆಕ್ಕುದಾರಿಗೆ ಅಡ್ಡಲಾಗಿ ಹೋದ್ರೆ ಅಪಶಕುನ ಅಂತ ಹೇಳಲಾಗುತ್ತೆ. ಅದಕ್ಕಾಗಿ ಕೆಲವರು ದೇವರನ್ನ ನೆನೆದರೆ ಇನ್ನು ಕೆಲವರು ಮೂರು ಕಲ್ಲನ್ನ ಬಿಸಾಕಿ ಮುಂದಕ್ಕೆ ಹೋಗ್ತಾರೆ. ಯಾಕಂದ್ರೆ ಬೆಕ್ಕು ದಾರಿಗೆ ಅಡ್ಡವಾಗಿ ಹೋದ್ರೆ ಆಗುವ ಕೆಲಸ ಆಗೋದಿಲ್ಲ ಅಂತ ನಂಬಿಕೆ ಇದೆ. ಹಾಗಾದ್ರೆ ಯಾವ ಸಮಯದಲ್ಲಿ ಬೆಕ್ಕು ರಸ್ತೆಗೆ ಅಡ್ಡವಾಗಿ ಹೋದ್ರೆ ಶುಭ ಅಂತ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾರಿಂದ ತಪ್ಪಿಸಿಕೊಂಡರೂ ಮನುಷ್ಯ ಗ್ರಹಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನ ಮೇಲೆ ಒಂದಲ್ಲ ಒಂದು ಗ್ರಹ ಶುಭ ಮತ್ತು ಅಶುಭ ಪ್ರಯೋಗಗಳನ್ನು ಮಾಡುತ್ತಲೇ ಇರುತ್ತೆ. ಹಾಗಾಗಿಯೇ ಮನುಷ್ಯ ಯಾವಾಗಲೂ ಸುಖವಾಗಿರಲು ಸಾಧ್ಯವಿಲ್ಲ ಮತ್ತು ಯಾವಾಗಲೂ ದುಃಖದಿಂದೇ ಇರೋದಿಲ್ಲ. ಅದರಲ್ಲೂ ರಾಹುವಿನ ಪ್ರಭಾವ ನಮ್ಮ ಮೇಲಿದ್ದರೆ ದುಃಖವೇ ನಮ್ಮ ಪಾಲಾಗುತ್ತೆ. ಇನ್ನು ರಾಹುವಿನ ವಾಹನ ಅಂದರೆ ಬೆಕ್ಕು. ಹಾಗಾಗಿಯೇ ಬೆಕ್ಕನ್ನ ಅಪಶಕುನ ಅಂತ ಕರೆಯುತ್ತಾರೆ. ಬೆಕ್ಕು ಅಡ್ಡ ಹೋದ್ರೆ ಇನ್ನು ತಮ್ಮ ಕೆಲಸ ಆಗಲ್ಲ ಅಂತ ಡಿಸೈಡ್ ಮಾಡುವವರು ಕೆಲವರಾದ್ರೆ ನಮಗೇನೋ ಆಪತ್ತು ಸಂಭವಿಸಲಿದೆ ಅಂತ ತಿಳಿಯುವವರು ಕೆಲವರು. ಹಾಗಾಗಿ ಬೆಕ್ಕು ಅಡ್ಡ ಹೋದ್ರೆ ಅಲ್ಲೇ ಉಗಿದು ಕೆಲಕಾಲ ನಿಂತು ಮತ್ತೆ ಮುಂದೆ ಸಾಗುವ ಜನರಿದ್ದಾರೆ. ಆದ್ರೆ ಬೆಕ್ಕು ಬರೀ ಅಪಶಕುನವಲ್ಲ, ಬದಲಾಗಿ ಶುಭ ಶಕುನ ಕೂಡ ತರಬಲ್ಲದು. ಕೆಲ ಶಕುನದ ಪ್ರಕಾರ ದೀಪಾವಳಿ ದಿನ ಬೆಕ್ಕು ಮನೆಗೆ ಬಂದ್ರೆ ಶುಭ ಶಕುನ ಅಂತ ನಂಬಲಾಗಿದೆ. ಈ ದಿನ ಬೆಕ್ಕು ಮನೆಗೆ ಬಂದ್ರೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಅಲ್ಲದೆ ದರಿದ್ರ ಲಕ್ಷ್ಮಿಯು ಕೂಡ ಈ ದಿನ ಮನೆಗೆ ಬೆಕ್ಕು ಬಂದಾಗ ಅದರೊಂದಿಗೆ ಹೊರಹೋಗುತ್ತಾಳೆ ಅನ್ನೋ ನಂಬಿಕೆ ಇದೆ. ಅಲ್ಲದೆ ಬೆಕ್ಕು ಮಾಂಸ ಹಿಡಿದು ನಿಮಗೆ ಅಡ್ಡಲಾಗಿ ಹೋದರೆ ಅದು ಕೂಡ ಉತ್ತಮ ಸಂಕೇತ. ಬೆಕ್ಕು ತನ್ನ ಮರಿಯೊಂದಿಗೆ ರಸ್ತೆ ದಾಟಿದ್ದನ್ನ ನೀವು ಕಂಡರೆ ಅದು ಕೂಡ ಒಳ್ಳೆಯ ಸೂಚನೆ ಅಂತ ಹೇಳಲಾಗಿದೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.